ईशान प्राणद प्राणो ज्येष्ठ श्रेष्ठ प्रजापति ओदु अक्रम ईशान चुक्यबेकु हेळबेकु याके मुंदे पकार उंटु प्राणदह दह चुक्के हेळबेकु याके मुंदे प्राण अंत पकार उंटु ईशान प्राणद प्राणो ज्येष्ठ श्रेष्ठ प्रजापति ईशान मोदलिन शब्द ऐनु ईशान अंद्रे ईश अन एरडु माडि इंद्रु ईश नम्मल्लि पक्क ईशान तंदाग रुद्रदेवरु तलेगे बरुत्तारे इरबहुदु आदरे इल्लि मात्र कृष्णनन्नु मुंदे कूतुकोंडु नीनु ईशान अंतंद्रे रुद्रदेवरिगल्ल मत्ते कृष्णनन्नु कुरितु हेळ्ता इद्दारे नीनु ईशान ईश मत्ते अन ईश अंद्रे ऐनु ईश अंद्रे ओडेयरु गुरुकारु ओडेयरु ईशरु ओडेयरु यारु ओडेयरु ಯಾರನ್ನು ಒಡೆಯರು ಅಂತ ತಿಳ್ಕೊಂಡಿದ್ದೇವೆ ಚತುರ್ಮುಖನನ್ನು ಆರಂಭ ಮಾಡಿಕೊಂಡು ನಮ್ಮಕ್ಕಿಂತ ಗುರುಗಳ ತನಕ ನಮಗೆ ಒಡೆಯರೆ ನನ್ನ ಗುರುಗಳನ್ನು ಆರಂಭ ಮಾಡಿಕೊಂಡು ಲಕ್ಷ್ಮಿಯ ತನಕ ನನಗೆ ಒಡೆಯರೆ ನನ್ನಕ್ಕಿಂತ ದೊಡ್ಡವರು ಅಂತ ಯಾರಿದ್ದಾರೆ ಅವರೆಲ್ಲ ನನಗೆ ಒಡೆಯರೆ ಆದರೆ ಅವರು ಯಾರೂ ಕೂಡ ಈ ದಿವಸ ಸ್ವತಂತ್ರವಾಗಿ ಚಟುವಟಿಕೆ ಉಳ್ಳವರಲ್ಲ ಅವರಲ್ಲಿ ಏನಾದರೂ ಕ್ರಿಯೆ ಚಟುವಟಿಕೆ ಉಂಟಾಗಬೇಕಾದರೆ ಕೃಷ್ಣ ನೀನು ಅನ ಅನ ಅಂದರೆ ಚೇಷ್ಟಕ ನೀನವರಲ್ಲಿದ್ದು ಚೇಷ್ಟೆ ಮಾಡಬೇಕು ನೀನವರಿಗೆ ಪ್ರೇರಣೆ ಮಾಡಬೇಕು ಅವರಿಗೇನಾದರೂ ಹೇಳು ಅವರಿಗೇನಾದರೂ ಉಪದೇಶ ಮಾಡು ಅವರನ್ನು ಕರ್ಕೊಂಡು ಬಾ ಅಂತ ನೀನು ಅವರಿಗೆ ಪ್ರೇರಣೆ ಮಾಡು ಎನ್ನ ಗುರುಗಳು ಎನಗೆ ಏನಾದರೂ ಉಪದೇಶ ಮಾಡಬೇಕಾದರೆ ಎನ್ನ ಗುರುಗಳು ಎನಗೆ ಈಶರು ಎನ್ನ ಗುರುಗಳು ಎನಗೆ ಏನಾದರೂ ಉಪದೇಶ ಮಾಡಬೇಕಾದರೆ ನೀನು ಆ ಗುರುಗಳಲ್ಲಿ ಇದ್ದು ಅವರಲ್ಲಿ ಚೇಷ್ಟೆ ಉಂಟಾಗಿ ಮಾಡಬೇಕು ಅವರಿಗೊಂಚೂರು ಉಪದೇಶ ಮಾಡು ಅಂತ ನೀನು ಚೇಷ್ಟೆ ಉಂಟು ಮಾಡಬೇಕು ಹಾಗಾದರೆ ಎನ್ನ ಒಡೆಯರಿಗೆ ಚೇಷ್ಟೆಯನ್ನು ಉಂಟು ಮಾಡುವವ ಚೇಷ್ಟೆ ಶಬ್ದ ಕರ್ತ ಗ್ರಹಚಾರ ನನಗೆ ಪಕ್ಕದ ನೆನಪಾಯಿತು ಅವರು ಭಾರಿ ಚೇಷ್ಟೆ ಮಾಡ್ತಾರೆ ಅದಲ್ಲ ಇಲ್ಲಿ ಚೇಷ್ಟೆ ಶಬ್ದಕ್ಕೆ ಚಟುವಟಿಕೆ ಅಂತ ಅರ್ಥ ಕ್ರಿಯೆ ಅಂತ ಅರ್ಥ ಯಾವುದೇ ಆಗಲಿ ಮಾನಸಿಕವಾಗಲಿ ವಾಚನಿಕ ಆಗಲಿ ಕಾಯಿಕ ಆಗಲಿ ಯಾವುದೇ ರೀತಿಯಾದ ಕ್ರಿಯೆಯನ್ನು ಚೇಷ್ಟೆ ಅನ್ನತಕ್ಕಂಥ ಶಬ್ದದಿಂದ ಕರೀತಾರೆ ಚೇಷ್ಟೆ ಆ ಕ್ರಿಯೆ ಯಾರಿಂದ ಆ ಚಟುವಟಿಕೆ ಯಾರಿಂದ ನಿನ್ನಿಂದ ಆದ್ದರಿಂದ ನಿನಗೆ ಹೆಸರೇನು ಈಶಾನ ಎಲ್ಲರಲ್ಲಿಯೂ ಕೂಡ ಎನ್ನಕ್ಕಿಂತ ಹಿರಿಯರಲ್ಲಿ ಹಾಗಾದರೆ ನನ್ನಲ್ಲಿ ಇಲ್ವೋ ಅಂತ ಯಾರೋ ಕೇಳ್ಬೋದು ಎನ್ನಕ್ಕಿಂತ ಹಿರಿಯರಲ್ಲೇ ಚೇಷ್ಟೆ ಮಾಡುವ ನೀನು ಅಂತ ಆದಮೇಲೆ ಎನ್ನಲ್ಲಿ ಚೇಷ್ಟೆ ನೀನು ಮಾಡುವಂತ ಪ್ರತ್ಯೇಕ ಹೇಳಬೇಕಾ ಅಂತ ಅರ್ಥ ಅದಕ್ಕೆ ಎನ್ನಕ್ಕಿಂತ ದೊಡ್ಡವರಿಗೇನೆ ಚೇಷ್ಟಕ ನೀನಂತೆ ಎನ್ನಕ್ಕಿಂತ ದೊಡ್ಡವರಿಗೇನೆ ಪ್ರೇರಣೆ ಮಾಡುವವ ನೀನಂತೆ ಹಾಗಿರುವಾಗ ಎನಗೆ ನೀನು ಪ್ರೇರಣೆ ಮಾಡುವಂತ ಪ್ರತ್ಯೇಕ ಹೇಳಬೇಕಾ ಅದರಿಂದ ನೀನು ಈಶಾನ ಈಶ ಒಡೆಯರಿಗೆ ಅನ ಚೇಷ್ಟಕ ಅವರಲ್ಲಿದ್ದುಕೊಂಡವರ ಮನಸ್ಸಿಗೆ ಪ್ರೇರಣೆ ಮಾಡುವವ ಅವರ ದೇಹದಲ್ಲಿದ್ದುಕೊಂಡು ಅವರ ದೇಹದಲ್ಲಿ ಕ್ರಿಯೆ ಉಂಟಾಗುವಂತೆ ಮಾಡುವವ ಇದು ಈಶಾನ ಎನ್ನತಕ್ಕಂತಹ ಶಬ್ದದ ಅರ್ಥ ಎಂಬಲ್ಲಿ ಇಂದಿನ ಮಾತನ್ನೇ ನಾಮ ಪ್ರಾಣ ಮತ್ತೆ ದ ಪ್ರಾಣ ಅಂದರೆ ಇಂದ್ರಿಯಗಳಿಗೆ ಹೆಸರು ದ ಅಂದರೆ ಕೊಡುವವ ಇಂದ್ರಿಯಗಳನ್ನು ಕೊಡುವವ ವ್ಯಕ್ತಿ ಹುಟ್ಟಿದ್ದಾನೆ ಅಂತಂದರೆ 10 ಇಂದ್ರಿಯಗಳನ್ನು ಪಡ್ಕೊಂಡು ಬರಬೇಕು ಅಂತಲೇ ನಿಯಮ ಇಲ್ಲ ತಾಯಿ ಮಗು ಬೇಕು ಅಂತ ಇಷ್ಟೇ ದೇವರಲ್ಲಿ ಬೇಡಿದ್ದು ಮಗುವಿಗೆ ಇಂದ್ರಿಯವನ್ನು ತಾಯಿ ದೇವರಲ್ಲಿ ಬೇಡಿಲ್ಲ ಆದ್ದರಿಂದ ದೇವರು ಏನು ಮಾಡಿದ ಮಗುವನ್ನು ಕೊಟ್ಟ ಮಗುವಿಗೆ ಇಂದ್ರಿಯಗಳನ್ನು ಕೊಟ್ಟಿಲ್ಲ ಆದ್ದರಿಂದ ಏನು ಬೇಡಬೇಕು ದೇವರಲ್ಲಿ ಪ್ರಾಣದ ಅಂತ ದೇವರನ್ನು ಬೇಡಬೇಕಾಗುತ್ತೆ ಪ್ರಾಣ ಅಂದರೆ ಇಂದ್ರಿಯಗಳು ಇನ್ನು ಮಾತ್ರ ಸೃಷ್ಟಿ ಮಾಡುವವ ಅಲ್ಲ ನೀನು ವ್ಯಕ್ತಿಗಳಿಗೆ ಇಂದ್ರಿಯಗಳನ್ನು ಕಣ್ಣು ಕೈ ಕಾಲು ಕಿವಿ ಮೂಗು ಬಾಯಿ ಇತ್ಯಾದಿ ಇಂದ್ರಿಯಗಳನ್ನೂ ಕೂಡ ಕೊಡುವವನು ಕೃಷ್ಣ ನೀನೇ ಯಾರಿಗೆ ಅದು ಎಲ್ಲರಿಗೂ ಅವ ಇವ ಅಂತಲ್ಲ ಮರ ಗಿಡಗಳನ್ನು ಆರಂಭ ಮಾಡಿಕೊಂಡು ಚತುರ್ಮುಖನ ತನಕ ಎಲ್ಲರಿಗೂ ಕೂಡ ಅವರು ಹುಟ್ಟಿದ್ರೋ ತಾಯಿಯ ಗರ್ಭದಲ್ಲಿದ್ದಾರೋ ಅಲ್ಲೇ ಭಗವಂತ ಇಂದ್ರಿಯಗಳನ್ನು ಕೊಟ್ಟ ಆದ್ರಿಂದಲೇ ತಾಯಿ ಉಂಬ ಅನ್ನವನ್ನು ಗರ್ಭಗತ ಶಿಶುವು ಉಂಬಂತೆ ಅಂತ ಜಗನ್ನಾಥಾಸರು ಒಂದು ಮಾತಂತ ಇದ್ದಾರೆ ಹಾಗಾದರೆ ಮಗುವಿಗೆ ಉಣ್ಣುವ ಶಕ್ತಿ ಅಲ್ಲೇ ಬಂದಿರುತ್ತೆ ತಾಯಿಯ ಗರ್ಭದಲ್ಲಿರುವಾಗಲೇ ಬಂದಿರುತ್ತೆ ಅಂದರೆ ತಾಯಿಯ ಗರ್ಭದಲ್ಲೇ ಮಗುವಿಗೆ ಇಂದ್ರಿಯಗಳು ಉಂಟು ಅಂತ ಅರ್ಥ ಆದ್ದರಿಂದ ಭಗವಂತನ ಉಪಾಸನೆ ಏನು ಅಂತ ದೇವರನ್ನು ತಿಳ್ಕೊಳ್ಳುವುದು ಏನು ಅಂತ ಹಾಗಾದರೆ ಪ್ರಾಯಶಃ ನಮ್ಮ ಎಲ್ಲ ಒಂದು ಕ್ರಮವನ್ನು ನೋಡಿದ ಅದನ್ನೇ ಹಿರಿಯರೊಂದು ಮಾತಂದರು
ನೀನು ಸಹಸ್ರನಾಮ ಪಾರಾಯಣ ಮಾಡು, ನಿನಗೆ ಜೀವನದಲ್ಲಿ ಏನು ಬೇಕೋ ಅದೆಲ್ಲ ಅದರಲ್ಲಿ ಉಂಟು. ಏಕಮೂಲಿಕಾ ಪ್ರಯೋಗ ಅಂತ ಒಂದುಂಟಂತೆ ನಮ್ಮಲ್ಲಿ. ಒಬ್ಬರು ಅಂಥವರೊಬ್ಬರು ಅಂಗಡಿಗಾರರು ಇದ್ರಂತೆ, ನೀವು ಏನೇ ಹೋಗಿ ಕೇಳಿ, ನನಗೆ ತಲೆನೋವು, ನನಗೆ ಕಾಲು ನೋವು, ನನಗೆ ಬೆನ್ನು ನೋವು, ನನಗೆ ಹೊಟ್ಟೆ ನೋವು, ಅವರಲ್ಲಿರೋದು ಒಂದೇ ಮೂಲಿಕೆ. ಅವರು ಅದನ್ನೇ ಕೊಟ್ಟು, ಇದನ್ನು ತಣ್ಣಗೆ ಮಾಡಿ ಕುಡಿ, ಇದನ್ನು ಬಿಸಿ ಮಾಡಿ ಕುಡಿ, ಇದನ್ನು ಮಜ್ಜಿಗೆಯಲ್ಲಿ ಅದ್ದಿ ಕುಡಿ, ಇದನ್ನು ಮೊಸರಲ್ಲಿ ಅದ್ದಿ ಕುಡಿ, ಇದನ್ನು ಹಾಗೆಯೇ ತಿನ್ನು ಅಂತ ಏಕಮೂಲಿಕಾ ಪ್ರಯೋಗ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕಾಯಿಲೆಗಳಿಗೂ ಕೂಡ ಏಕಮೂಲಿಕಾ ಪ್ರಯೋಗ ಅಂದರೆ ವಿಷ್ಣು ಸಹಸ್ರನಾಮದ ಪಾರಾಯಣ. ಅದರಲ್ಲಿ ಎಲ್ಲವನ್ನು ಭಗವಂತ ತುಂಬಿಸಿಟ್ಟಿದ್ದಾನೆ. ಯಾಕೆ ಆ ಪಾರಾಯಣ ಈ ಪಾರಾಯಣ ಅಂತಂದಾಗ ನಮಗೆ ಪುರುಸೊತ್ತಿರುವುದಿಲ್ಲ. ಮುಖ್ಯವಾಗಿ ಎಲ್ಲ ಅರ್ಧರ್ಧ ಮಾಡಿಕೊಂಡು ಹೋಗಬೇಕಾಗುತ್ತೆ. ಅದಕ್ಕಿಂತ ಎಲ್ಲ ಬಿಟ್ಟು ಬಿಡೋಣ, ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಬಿಟ್ಟುಕೊಳ್ಳೋಣ. ಹೇಗೆ ಅಂತಂದರೆ ಎಲ್ಲ ವ್ರತಗಳನ್ನು ಬಿಡೋಣ, ಒಂದು ಏಕಾದಶಿ ಇಟ್ಟುಕೊಳ್ಳೋಣ. ಹಾಗೆಯೇ ಎಲ್ಲ ಪುಷ್ಪಗಳನ್ನು ಪತ್ರಗಳನ್ನು ಬಿಟ್ಟು ಬಿಡೋಣ, ಒಂದು ತುಳಸಿಯನ್ನು ಏರಿಸೋಣ. ಎಲ್ಲ ಮಂತ್ರಗಳನ್ನು ಬಿಡೋಣ, ಒಂದು ಗಾಯತ್ರಿಯನ್ನು ಮಾಡೋಣ. ಎಲ್ಲ ಋಷಿಗಳನ್ನು ಬಿಡೋಣ, ಒಂದು ವ್ಯಾಸರನ್ನು ಚಿಂತನೆ ಮಾಡೋಣ. ಎಲ್ಲ ಮರಗಳನ್ನು ಬಿಡೋಣ, ಒಂದು ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಬರೋಣ. ದೃಷ್ಟಿಯಲ್ಲಿ ಸಹಸ್ರನಾಮದಲ್ಲಿ ಎಲ್ಲ ನಮಗೆ ಜೀವನಕ್ಕೆ ಬೇಕಾಗಿರತಕ್ಕಂಥ ಎಲ್ಲವನ್ನು ತುಂಬಿಸಿದ. ಆದ್ದರಿಂದ ಕೃಷ್ಣ ಏನು, ನೀನು ಪ್ರಾಣದ ಇಂದ್ರಿಯಗಳನ್ನು ಕೊಟ್ಟವ. ವಿಶೇಷವಾಗಿ 800 ವರ್ಷ ಆಗಿದೆ ಈ ದೇಹಕ್ಕೆ, ದೇಹ ಜರ್ಜರಿತ ಆಗಿದೆ ಅಲ್ವೋ? ಹೌದು. ಆದರೂ ಕಣ್ಣು ಕೈ ಕಾಲು ಕಿವಿ ಗಟ್ಟಿ ಉಂಟು ಇನ್ನೂ ಕೂಡ ಅಂತಾರೆ ಭೀಷ್ಮರು. ಆಯುಷ್ಯ ಮುಗಿಯಿತು ಬಿದ್ದಿದ್ದೇನೆ ಅಷ್ಟೇ ವಿನಃ, ನನಗೆ ಆಯುಷ್ಯ ಕೊಟ್ಟಿದ್ರೆ ನಮಗೆ ಹಾಗಲ್ಲ, ಆಯುಷ್ಯ ಇರುತ್ತೆ ಸ್ವಾಮಿ, ಆದರೆ ಇಂದ್ರಿಯ ಇರುವುದಿಲ್ಲ. 40 ವರ್ಷ ಆದ ಕೂಡಲೇ ಉಪನಯನ ಶುರುವಾಯಿತು ಎಲ್ರಿ. 40 ವರ್ಷ ಆಗಬೇಕಾಗಿಲ್ಲ, 35 ವರ್ಷಕ್ಕೇನೆ ಕೆಲವರಿಗೆ ಉಪನಯನ. ಉಪನಯನ ಅಂದರೆ ಗೊತ್ತಾ, ನಯನ ಅಂದರೆ ಕಣ್ಣು, ಉಪನಯನ ಅಂದರೆ ಇನ್ನೊಂದು ಕಣ್ಣು ಅಂತ ಅರ್ಥ. ಕನ್ನಡಕ್ಕೆ ಮತ್ತೊಂದು ಹೆಸರು, ಸಂಸ್ಕೃತದ ಹೆಸರು ಉಪನಯನ ಅಂತೇಳಿ. ಉಪ ಅಂದರೆ ಸಮೀಪದಲ್ಲಿ, ನಯನ ಅಂದರೆ ಕಣ್ಣು, ಕಣ್ಣಿಗೆ ಸಮೀಪ ಕಣ್ಣು ಅಂದರೆ ಕನ್ನಡಕ, ಮತ್ತೆ ಅಂತದ್ದು ಗ್ರಹಚಾರ. 35-40 ಆರಂಭ ಆಯಿತು. ಅದು ಏನದು? ದೇಹ ಇರುತ್ತೆ, ಇಂದ್ರಿಯ ಇರುವುದಿಲ್ಲ. ಯಾಕೆ ಹೀಗಾಯಿತು? ಉಪಾಸನೆಯ ಕೊರತೆ. ಏನು ಉಪಾಸನೆ? ಪ್ರಾಣದ ಅಂತ ಉಪಾಸನೆ ಮಾಡಿಲ್ಲ, ಇಂದ್ರಿಯಗಳನ್ನು ಕೊಡುವವ ಅಂತ ಉಪಾಸನೆ ಮಾಡಿಲ್ಲ. ಆದ್ರಿಂದ ಭೀಷ್ಮರಂದ್ರು ಪ್ರಾಯಶಃ ನಿನ್ನ ನಾನು ಪ್ರತಿ ಸಲವೂ ಕೂಡ ಪ್ರಾಣದ ಅಂತ ಉಪಾಸನೆ ಮಾಡಿದ್ದಕ್ಕೆ ಸಾಯುವ ತನಕನು ಇಂದ್ರಿಯಗಳನ್ನು ಚೆನ್ನಾಗಿ ಕೊಟ್ಟಿದ್ದಿ ಅಂತಂದ್ರು. ಈಶಾನ ಪ್ರಾಣದ ಮತ್ತೆ ಪ್ರಾಣ. ಪ್ರಾಣ ಅಂದ್ರೆ ಪ್ರಿಯ, ಅವರು ಅಂದ್ರೆ ನನಗೆ ಪ್ರಾಣ, ಅವರಿಗೆ ನಾನು ಅಂದರೆ ಪ್ರಾಣ. ಏನರ್ಥ ನಾನು ಅಂದರೆ ಪ್ರಾಣ ಅಂದರೆ? ಅವರಿಗೆ ನಾನು ಅಂದರೆ ಬಹಳ ಇಷ್ಟ, ನನಗೆ ಅವರು ಬಹಳ ಇಷ್ಟ, ನನಗೆ ಈ ವಸ್ತು ಅಂದರೆ ಪ್ರಾಣ. ಆ ವಸ್ತು ಇಲ್ಲ ಅಂದರೆ ಅವರು ಪ್ರಾಣನೇ ಕಳ್ಕೊಳ್ತಾರೆ. ಈಗ ಒಂದು ಮಾತಂದ್ರಲ್ಲ ಉಪನ್ಯಾಸನೇ ಆರಂಭದಲ್ಲಿ, ಒಳಗಿನ ಪ್ರಾಣಕ್ಕಿಂತ ಹೊರಗಿನ ಪ್ರಾಣನೇ ಮುಖ್ಯ ನಮಗೆ. ಶತ್ರು ಅಡ್ಡಿಲ್ಲ ದುಡ್ಡು ಬಿಡೆ ಅಂತೇವೆ ನಾವು, ಶತ್ರು ಅಡ್ಡಿಲ್ಲ ಎಲ್ಲಿ ಹೂತಿದ್ದೇನೆ ಅಂತ ಮಕ್ಕಳಿಗೆ ಸುತರಾಮ ಹೇಳುವುದಿಲ್ಲ ನಾವು, ಯಾಕೆ ಎಲ್ಲಿ ತೆಗೆದು ಬಿಡ್ತಾನೋ ಅಂತ ಭಯ. ನಾವು ಸಾಯ್ಲಿಕ್ಕೆ ಹೊರಟವರು ಹಾಗಂತ. ಮಗ ಕೇಳ್ತಾನೆ ದುಡ್ಡೆಲ್ಲಿ ಹುತ್ತಿಟ್ಟಿದ್ಯಪ್ಪ ಅಂತ ಕೇಳ್ತಾನೆ, ಹೇಳೋಲ್ಲ ಅಂತಾನೆ. ಯಾಕೆ? ಅವನಿಗೆ ಭಯ, ನಾನು ಹೋದ್ಮೇಲೆ ತೆಗಿತಾನೋ ಏನೋ ಅಂತ ಭಯ ಅಪ್ಪನಿಗೆ. ಹಾಗಾದರೆ ಅದು ಒಳಗಿನ ಪ್ರಾಣ, ದುಡ್ಡು ಹೊರಗಿನ ಪ್ರಾಣ. ಹಾಗಾದರೆ ಪ್ರಾಣ ಅಂದರೆ ಇಷ್ಟ. ಕೃಷ್ಣನ ಹತ್ರ ಅಂತ ಇದ್ದಾರೆ, ಕೃಷ್ಣ ನೀನು ನನಗೆ ಪ್ರಾಣ, ನೀನು ನನಗೆ ಇಷ್ಟ, ನೀನು ನನಗೆ ಪ್ರಿಯ. ಈಶಾನ ಪ್ರಾಣದ ಪ್ರಾಣ ಜ್ಯೇಷ್ಠ ಶ್ರೇಷ್ಠ. ಪ್ರಾಯಶಃ ಜ್ಯೇಷ್ಠ ಶ್ರೇಷ್ಠ ನಮಗೆ ಪ್ರಾಯಶಃ ಪಕ್ಕ ವ್ಯತ್ಯಾಸ ಗೊತ್ತಾಗಲಿಕ್ಕಿಲ್ಲ ಕಾಣುತ್ತೆ. ವಯಸ್ಸಿನಲ್ಲಿ ಹಿರಿಯನಾದರೆ ಜ್ಯೇಷ್ಠ, ಗುಣದಲ್ಲಿ ದೊಡ್ಡವನಾದರೆ ಶ್ರೇಷ್ಠ. ಗಂಡ ಜ್ಯೇಷ್ಠ, ಪತಿ ಪತ್ನಿ ಶ್ರೇಷ್ಠಳು. ಅನೇಕ ಕಡೆ ಹಾಗಾಗುವುದು ಉಂಟು ಅಂತ. ಮುಖ್ಯಮಂತ್ರಿಣಿ ಇದ್ರೆ ಏನು ಮಾಡ್ತೀರಾ? ಪ್ರಧಾನಮಂತ್ರಿಣಿ ಇದ್ರೆ ಏನು ಮಾಡ್ತೀರಾ? ಒಂದು ಕಾರಣ ನಮ್ಮಲ್ಲಿ ಪ್ರಧಾನಮಂತ್ರಿಣಿ ಇದ್ದಳು, ಈಗ ಕೆಲವು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಣಿ ಇದ್ದಾಳೆ. ಅವಾಗ ಅಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು? ಗಂಡ ಜ್ಯೇಷ್ಠ, ಹೆಂಡತಿ ಶ್ರೇಷ್ಠಳು. ಆದರೆ ಶ್ರೇಷ್ಠ ನಮಗೆ ಪ್ರಾಯಶಃ ಲೋಕದ ನಮಗೆ ಹೆಚ್ಚು ವ್ಯತ್ಯಾಸ ಪಕ್ಕ ಗೊತ್ತಾಗಿರ್ಲಿಕ್ಕಿಲ್ಲಲ್ಲ. ಆದರೆ ಸಹಸ್ರನಾಮಕಾರರು ಅದನ್ನು ಝಳ ಝಳ ಅಂತ ತೆರೆದಿಟ್ರು. ಅದಕ್ಕೋಸ್ಕರವೇ ಕಾಣುತ್ತೆ ಎರಡು ಶಬ್ದವನ್ನು ಒಟ್ಟಿಗೆ ಪ್ರಯೋಗ ಮಾಡಿದ್ದು. ಯಾಕೆ? ಒಂದು ಇಲ್ಲಿ ಮಾಡಿ ಮತ್ತೊಂದು ಇನ್ನೊಂದು ಕಡೆ ಮಾಡಿಬಿಟ್ರೆ ಅದನ್ನು ತಿಳ್ಕೊಂಡು ಮರ್ತು ಹೋಗಿರುತ್ತೆ. ಆದ್ರಿಂದ ಇದೇ ಅರ್ಥ ಹೇಳಿದ್ರು ನಡೆಯುತ್ತೆ. ಅದಕ್ಕೆ ಜ್ಯೇಷ್ಠ ಶ್ರೇಷ್ಠ ಎರಡು ಶಬ್ದವನ್ನು ಒಟ್ಟಿಗಿಟ್ಟು ಏನರ್ಥ ಹೇಳಿದ್ರು? ಜ್ಯೇಷ್ಠ ಅಂದರೆ ವಯಸ್ಸಿನಲ್ಲಿ ದೊಡ್ಡವ,
ಶ್ರೇಷ್ಠ ಅಂದರೆ ಗುಣದಿಂದ ದೊಡ್ಡವ. ಜ್ಯೇಷ್ಠನೂ ನೀನೇ, ಶ್ರೇಷ್ಠನೂ ನೀನೇ, ವಯಸ್ಸಿನಲ್ಲಿ ದೊಡ್ಡವನು ನೀನೇ. ಬೊಮ್ಮಾನಾಲಯದಲ್ಲಿ ಇದ್ದವಗೆಲಾಯ ಉಂಟೆ, ವಾದಿರಾಜ ಶ್ರೀಪಾದರಲ್ಲೇ ಕೇಳಿಬಿಟ್ರು. ಚತುರ್ಮುಖನ ಪ್ರಳಯದಲ್ಲೂ ನೀನಿದ್ಯಲ್ಲ, ಹೌದು, ಬಾಕಿಯವರೆಲ್ಲ ಮತ್ತೆ ಹುಟ್ಟಿದ್ದಲ್ಲು, ಆದರೆ ನೀನೇ ದೊಡ್ಡವ ಅಲ್ಲು. ಎಲ್ಲರನ್ನೂ ಕಬಳಿಸುವ ಮಹಾನ್ ಶಕ್ತಿ, ಆದ್ರಿಂದ ನೀನೇ ಶ್ರೇಷ್ಠ ಅಲ್ವೋ. ಹಿಂಸಕ ಶಕ್ತಿ, ಎಲ್ಲರನ್ನು ದಂಡಿಸುವ ಶಕ್ತಿ ನಿನ್ನಲ್ಲಿ ಉಂಟು, ಆದ್ರಿಂದ ನೀನೇ ಶ್ರೇಷ್ಠ. ಎಲ್ಲರೂ ಸತ್ರು ಕೂಡ ನೀನಿರ್ತಿ, ಎಲ್ಲರೂ ಹುಟ್ಟುವ ಮೊದಲು ನೀನಿರ್ತಿ, ಆದ್ರಿಂದ ನೀನು ಜ್ಯೇಷ್ಠ. ಹಾಗಾದ್ರೆ ವಯಸ್ಸಿನಿಂದ ಹಿರಿಯನಾದ್ರೆ ಜ್ಯೇಷ್ಠ, ಗುಣಗಳಿಂದ ಹಿರಿಯನಾದ್ರೆ ಶ್ರೇಷ್ಠ. ನೀನು ಜ್ಯೇಷ್ಠ, ನೀನು ಶ್ರೇಷ್ಠ, ಆದ್ದರಿಂದಲೇ ನೀನು ಪ್ರಜಾಪತಿ. ಕೆಲವು ಶಬ್ದಗಳಿಗೆಲ್ಲ ಅರ್ಥ ನಮಗೆ ಸಹಜವಾಗಿ ಗೊತ್ತಾಗುತ್ತೆ, ಆದ್ದರಿಂದ ಅದರ ಹೆಚ್ಚು ವಿವರಣೆ ಬೇಕಾಗಿಲ್ಲ. ಪ್ರಜೆಗಳಿಗೆ ಒಡೆಯ, ಎಲ್ಲರ ಮೇಲೆ ನಿಲ್ಲುವ. ಯಾಕೆ, ಜ್ಯೇಷ್ಠನೂ ಹೌದು ಶ್ರೇಷ್ಠನೂ ಹೌದು, ಯಾವ ರೀತಿಯಿಂದ ನೋಡಲಿ ನಿನ್ನನ್ನು, ಯಾವ ರೀತಿಯಿಂದ. ದಾಸರದ್ದೊಂದು ಪ್ರಾಯಶಃ ಇದೇ ಸಂದರ್ಭ ನೋಡಿಕೊಂಡು ಹಾಡು ಹೊರಟದ್ದೋ ಏನೋ. ಗಂಗೆಯಿಂದ ಸ್ನಾನ ಮಾಡಿಸಲು ಅಂತಂದರೆ ಗಂಗೆಯನ್ನು ಪಡೆದವನೇ ಪುಷ್ಪವನ್ನು ತಂದು ಸಮರ್ಪಿಸಲು ಅಂತಂದರೆ ಪುಷ್ಪವನ್ನು ಹೊಕ್ಕಳಲ್ಲಿ ಪಡೆದವನೇ. ಹಾಡ್ಲೋ ಹೊಗಳ್ಲೋ ಅಂತಂದರೆ ತುಂಬುರು ನಾರದರಿಂದ ಹೊಗಳಿಸಿಕೊಳ್ಳುವವನೇ. ಎಲ್ಲ ಅದು ನಮಗೆ ಅವಕಾಶನೇ ಇಲ್ಲ, ಆದ್ರಿಂದಲೇ ನಾವು ಹೆಚ್ಚು ಹೋಗುವುದೇ ಇಲ್ಲ. ಒಬ್ಬನ ಹತ್ರ ಕೇಳಿದೆ, ಯಾಕೆ ನೀನು ಪಾರಾಯಣಕ್ಕೆ ಹೋಗೋದಿಲ್ಲ ಅಂತ. ಅವರು ಮಾಡ್ತಾರೆ ಅಂದ. ನಮ್ಮಲ್ಲಿ ಕೆಲವು ಹುಡುಗು ಇದ್ದಾವೆ, ಅವುಗಳೆಲ್ಲ ಒಳಗೆ ಗುಡಿಯೊಳಗೆ ಬಿದ್ದುಕೊಂಡಿದ್ದಾವೆ. ಅವುಗಳಿಗೇನು ಕೆಲಸ ಇಲ್ಲ, ಉಪನ್ಯಾಸಕ್ಕೆ ಬರಬಾರ್ದ ಇಲ್ಲ, ಎಲ್ಲ ಪುಟ್ಟ 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 ಹುಡುಗವಳು. ಅವುಗಳ ಹೆಸರು ಹೇಳಿದ್ರೇನು ಅಡ್ಡಿ ಇಲ್ಲ, ಯಾಕೆ ಅವುಗಳಿಗೆ ನಾನು ತುಂಬ ಹೇಳಿದೆ ಬನ್ನಿ ಉಪನ್ಯಾಸಕ್ಕೆ ಅಂತ. ಜಪ್ಪಯ್ಯ ಅಂದರೂ ಬರೋದಿಲ್ಲ ಅವುಗಳು ಉಪನ್ಯಾಸಕ್ಕೆ. ಮತ್ತೆ ಅಲ್ಲೇನೋ ಹಾಡು ಹರಟೆ ಹೊಡ್ಕೊಂಡಿರ್ತಾವೆ, ಒಂದು ದಿಗ್ಗಾವಿ ಅಂತೆ, ಮತ್ತೊಂದು ವಾಗೀಶ ಅಂತೆ, ಮತ್ತೊಬ್ಬ ಪವನ ಅಂತೆ, ಎಲ್ಲ ಇಲ್ಲೇ ತಿರುಗುತ್ತಾ ಇದ್ದಾರೆ. ಯಾಕೆ ಉಪನ್ಯಾಸಕ್ಕೆ ಬರೋದಿಲ್ಲ ಅಂತ ಯಾರೋ ಕೇಳಿದ್ರು, ಅವರೆಲ್ಲ ಇದ್ದಾರಲ್ಲ ಕೇಳಲಿಕ್ಕೆ ಅಂತಂದ್ರು. ಅವರಿಗೆ ಈ ಹಾಡು ಚೆನ್ನಾಗಿ ಬರುತ್ತೆ ಕಾಣುತ್ತೆ, ದಾಸರ ಹಾಡು ಈ ಹಾಡು ಚೆನ್ನಾಗಿ ಬರುತ್ತೆ ಕಾಣುತ್ತೆ. ಪುಷ್ಪವನ್ನು ತಂದು ಸಮರ್ಪಿಸಲಿ ಎಂದರೆ ಪುಷ್ಪವನ್ನು ಹೊಕ್ಕೊಳ್ಳಲಿ ಪಡೆದವನೇ. ಗಂಗೆಯನ್ನು ತಂದು ನೀರೆರೆಯೋದು ಎಂದರೆ ಗಂಗೆಯನ್ನು ಕಂಗುಷ್ಟದಿಂದ ಪಡೆದವನೇ. ಆದ್ರಿಂದ ಇವರಿಗೆ ಬಹಳ ಖುಷಿ ಆಯಿತು, ದೇವರ ಪೂಜೆಗೆ ಏನು ಕೆಲಸ ಇಲ್ಲ, ಅವರವರೇ ಮಾಡ್ತಾರೆ ಅಂದರು, ಹೊರಟು ಬಿಟ್ಟು. ಆದ್ದರಿಂದ ಅಂತ ಇದ್ದಾರೆ, ನೀನು ಪ್ರಜಾಪತಿ ಅನ್ನತಕ್ಕಂಥ ಒಂದು ಶಬ್ದದಿಂದ ಎಲ್ಲ ಪ್ರಜೆಗಳಿಗೂ ಒಡೆಯ ನೀನೇ. ಆದ್ದರಿಂದ ಕೃಷ್ಣ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ, ಸಮಸ್ತ ಪ್ರಜೆಗಳಿಗೆ ನೀನೇ ಪತಿಯಾದವ. ಯಾಕೆ, ನೀನು ಜ್ಯೇಷ್ಠನಾದ್ದರಿಂದ. ಯಾಕೆ, ನೀನು ಶ್ರೇಷ್ಠನಾದ್ದರಿಂದ. ಗುಣಗಳಲ್ಲಿ ನಿನ್ನಲ್ಲಿ ಭಾರಿ ಸೇರಿಕೊಂಡಿದೆ, ಆದ್ದರಿಂದ ಗುಣದಿಂದ ನೋಡ್ತೀರಾ ನೀನು ಒಡೆಯ, ಹಿರಿತನದಿಂದ ನೋಡ್ತೀರಾ ನೀನು ಒಡೆಯ. ಹಿರಿತನದಿಂದ ನೋಡಲೋ ನೀನು ಜ್ಯೇಷ್ಠ, ಗುಣದಿಂದ ನೋಡಲೋ ನೀನು ಶ್ರೇಷ್ಠ. ಆದ್ದರಿಂದ ಪ್ರಜೆಗಳಿಗೆ ನೀನು ಎಲ್ಲ ರೀತಿಯಲ್ಲಿಯೂ ಒಡೆಯ, ಆದ್ದರಿಂದ ನೀನು ಪ್ರಜಾಪತಿ. ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಮುಂದಿನದ್ದು ಹಿರಣ್ಯ ಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಹಿರಣ್ಯ ಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಎಲ್ಲ ಓಕಾರನೆ, ಯಾಕೆ ಮುಂದೆ ಪಕಾರದ ಪ್ರಸಂಗ ಇಲ್ಲ, ಶಕಾರದ ಸಕಾರದ ಪ್ರಸಂಗ ಏನಿಲ್ಲ, ಆದ್ರಿಂದ ವಿಸರ್ಗವನ್ನು ಚುಕ್ಕೆಯನ್ನು ಒತ್ತುಕೊಡತಕ್ಕಂಥ ಪ್ರಸಂಗನೂ ಇಲ್ಲ. ಆದ್ರಿಂದ ಮುಂದಿನ ನಾಮ ಹಿರಣ್ಯ ಗರ್ಭ. ಏನು ಹಿರಣ್ಯ ಗರ್ಭ ಅಂತಂದರೆ, ಹಿತವಾದ ರಮಣೀಯವಾದ ವಸ್ತುವಿನಲ್ಲಿ ಸೇರಿಕೊಂಡವನು. ಅದು ತುಂಬ ಮುಖದಿಂದ ತೆರೆದುಕೊಳ್ಳುತ್ತೆ. ಹಿರಣ್ಯ, ರಣ್ಯ ಅಂದರೆ ರಮಣೀಯ, ಹಿ ಅಂದರೆ ಹಿತ. ಪ್ರಾಯಶಃ ಹಿತವಾದದ್ದು ರಮಣೀಯ ಆಗಿರುವುದಿಲ್ಲ, ರಮಣೀಯ ಆದದ್ದು ಹಿತ ಆಗಿರುವುದಿಲ್ಲ ಪ್ರಾಯಶಃ. ಔಷಧಿ ಹಿತ ಆದರೆ ರಮಣೀಯ ಅಲ್ಲ.
ಔಷಧಿ ಕುಡಿ ಅಂತಂದರೆ ಮೊನ್ನೆ ಅಮಾವಾಸ್ಯೆ ದಿವಸ ಮಕ್ಕಳಿಗೆ ಔಷಧಿ ಕುಡಿಸಬೇಕಾದ್ರೆ ಮೂಗಿಗೆ ಕೈ ಹಿಡಿದು ಬಾಯಿಗೆ ತುರಿಸಬೇಕಿತ್ತು, ಅಷ್ಟು ಕಹಿಯಾಗಿರತಕ್ಕಂಥ ಔಷಧ ಅದು. ಹಿತ ರಮಣೀಯ ಅಲ್ಲ. ರಮಣೀಯ ಯಾವುದು? ಕರ್ದದ್ದು ಹುರಿದದ್ದು ತಿನ್ನೋದು ಬಹಳ ರಮಣೀಯ, ಆದರೆ ಹಿತ ಅಲ್ಲ. ಎಣ್ಣೆಯಲ್ಲಿ ಕರ್ದದ್ದು ತಿನ್ನೋದು ಅಂತಂದಾಗ, ಹೊರಗಿನಿಂದ ಇದ್ದದ್ದನ್ನು ತಿನ್ನೋದು ಅಂತಂದಾಗ ಬಹಳ ರಮಣೀಯ, ಆದರೆ ಹಿತ ಅಲ್ಲ. ಹಾಗಾದರೆ ಲೋಕದಲ್ಲಿ ಹಿತವಾದ್ದು ಹೆಚ್ಚಿನ ಕೆಲವು ರಮಣೀಯ ಆಗಿರುವುದಿಲ್ಲ, ರಮಣೀಯಾದದ್ದು ಹಿತ ಆಗಿರುವುದಿಲ್ಲ. ಹಿತನೂ ಆಗಬೇಕು ರಮಣೀಯನೂ ಆಗಬೇಕು. ಅದು ಯಾವುದು ಅಂತ ಕೇಳ್ತೀರಾ? ಮಾತುಗಳು. ಯಾವ ಮಾತುಗಳು? ವೇದದ ಮಾತುಗಳನ್ನು ಹಿರಣ್ಯ ಅಂತ ಕರೆದ್ರು. ನಮಗೆ ಹಿತವನ್ನು ಉಂಟು ಮಾಡುತ್ತೆ. ವೇದ ಪಾರಾಯಣ ಮಾಡುವಾಗ ಕೇಳಲಿಕ್ಕೆ ಬಹಳ ಇಂಪೂ ಆಗುತ್ತೆ. ಹಾಡೋರನ್ನು ಕೇಳೋರು ಹಾಡೋರನ್ನು ಕೇಳಲಿಕ್ಕಿಂಪು, ಕೆಲವರು ಹಾಡುವುದನ್ನು ನೋಡ್ಲಿಕ್ಕೆ ಇಂಪಲ್ಲ, ಕೇಳಲಿಕ್ಕೆ ಮಾತ್ರ ಇಂಪಿರುತ್ತೆ. ಆದರೆ ಒಂದು ರಮಣೀಯ ಹೌದು, ಆದರೆ ನಮಗೆ ಏನು ಹಿತ ಇಲ್ಲ. ನಮಗೇನು ಲೋಕೋದ್ಧಾರದ ಪ್ರಸಂಗದಲ್ಲಿ ಏನಿಲ್ಲ, ಆತ್ಮೋದ್ಧಾರದ ಪ್ರಸಂಗದಲ್ಲಿ ಏನಿಲ್ಲ. ಹಾಡು ಕೇಳಿದೆವು, ಪಸಂದಾಯಿತು, ಹೋಗಿಬಿಟ್ಟೆವು ಅಷ್ಟೇ. ಆದರೆ ಹಿತನೂ ಆಗಬೇಕು ರಮಣೀಯನೂ ಆಗಬೇಕು. ಸ್ಮಾರ್ತರು ವೇದ ಪಾರಾಯಣ ಮಾಡಬೇಕು. ಎಂಥ ಧ್ವನಿ ಗೊತ್ತು, ಎಂಥ ಗಂಭೀರವಾದ ಧ್ವನಿ ಗೊತ್ತು. ಅವರು ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ರೆ ಒಮ್ಮೆ ಎಂತಹ ನಾಸ್ತಿಕನನ್ನು ಕೂಡ ಒಮ್ಮೆ ಅಲ್ಲಿ ನಿಲ್ಲಿಸುವಂತೆ ಮಾಡುತ್ತೆ. ಒಬ್ಬರೊಬ್ಬರು ಮಾಡಿದರೂ ಸಾಕು, ಇನ್ನು ನಾಲ್ಕು ಐದಾರು ಜನ ಒಟ್ಟಿಗೆ ಸೇರಿ ಮಾಡಿದಂತೆ ಮುಗದೇ ಹೋಯಿತು. ಅಷ್ಟು ರಮಣೀಯವಾಗಿರುತ್ತೆ ಅದು. ಹಾಗಾದರೆ ಹಿತನೂ ಆಗಿರಬೇಕು ರಮಣೀಯನೂ ಆಗಿರಬೇಕು. ಅದು ಯಾವುದು? ಹಿರಣ್ಯ. ಯಾವುದು? ವೇದದ ಮಾತುಗಳು. ಆ ವೇದದ ಮಾತುಗಳೆಂಬ ಹಿರಣ್ಯದಲ್ಲಿ ಗರ್ಭ ಒಳಗೆ ಸೇರಿಕೊಂಡವ. ಗರ್ಭ ಅಂದರೆ ಅಡಗಿದವ. ಗರ್ಭ ಅಂತ ಕರೀತೇವೆ, ಗರ್ಭ ಗುಡಿ ಅಂತ ಕರೀತೇವೆ. ಯಾಕೆ? ದೇವರು ಅಡಗಿಕೊಂಡಿರುವ ಜಾಗ. ತಾಯಿಯ ಗರ್ಭ ಅಂತ ಯಾಕೆ? ಮಗುವನ್ನು ಅಡಗಿಸಿಕೊಂಡಿದ್ದಾಳೆ ತಾಯಿ ಅದರಲ್ಲಿ. ಅದರಿಂದ ಹಿರಣ್ಯದಲ್ಲಿ ಭಗವಂತ ಒಳಗೆ ಸೇರಿಕೊಂಡಿದ್ದಾನೆ. ನಿನ್ನನ್ನು ಹುಡುಕಬೇಕು ಎಲ್ಲಿ ಗೊತ್ತೋ? ಭೀಷ್ಮರು ಕೃಷ್ಣನ ಹತ್ರ ಹೇಳ್ತಾ ಇದ್ದಾರೆ, ನಿನ್ನನ್ನು ಎಲ್ಲಿ ಹುಡುಕಬೇಕು ಗೊತ್ತೋ? ಎಲ್ಲಿಯಿಂದ ಕೃಷ್ಣ? ಹಿರಣ್ಯದಲ್ಲಿ ಹುಡುಕಿದ್ರೆ ಸಿಗುತ್ತೆ. ಹಿರಣ್ಯ ಅಂದರೆ ವೇದ ಮಾತಿನಲ್ಲಿ ಹುಡುಕಿದ್ರೆ, ವೇದದಲ್ಲಿ ಹುಡುಕಿದ್ರೆ ನೀನು ಅಲ್ಲಿ ಒಳಗೆ ಅಡಗಿಕೊಂಡಿರ್ತಿ ಅಂತ. ವಾಕ್ಯ ಓದುವುದಾದರೆ, ಹಿರಣ್ಯ ಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಹಿರಣ್ಯ ಗರ್ಭ ಶಬ್ದಕ್ಕರ್ಥ ನಿನ್ನೆ ನೋಡಿದ್ದೆವು. ಬಹಳ ರಮಣೀಯವಾದ, ಬಹಳ ಹಿತವಾದ ಯಾವುದು? ವೇದ ಶಬ್ದಗಳು. ಅದರಲ್ಲಿ ಅಡಗಿದವ, ಅದರ ಗರ್ಭದಲ್ಲಿ ಭಗವಂತ ಸೇರಿಕೊಂಡಿದ್ದಾನೆ. ತಾಯಿಯ ಗರ್ಭದಲ್ಲಿ ಮಗು ಇದೆ, ಅದರ ಗರ್ಭದಲ್ಲಿ ಭಗವಂತ ಇದ್ದಾನೆ. ಆದ್ರಿಂದಲೇ ಅಂದರು, ನಿನಗೆ ಭಗವಂತನ ಬಗ್ಗೆ ಚೆನ್ನಾಗಿ ಅರ್ಥ ಆಗಬೇಕಾ, ದೇವರು ಚೆನ್ನಾಗಿ ಕಾಣಬೇಕಾ, ಶಬ್ದವನ್ನು ಒಡಿ, ಆವಾಗ ದೇವರು ಕಾಣಿಸ್ತಾನೆ ಅಂದರು. ಶಬ್ದವನ್ನು ಒಡೆಯುವುದು ಅಂತಂದರೆ ಶಬ್ದಕ್ಕೆ ಶಕ್ತಿ ಅಂತಂದರೆ ಒಂದೇ ಅರ್ಥ. ಓಂಕಾರವನ್ನು ಬಿಡಿಸು, ಶಬ್ದವನ್ನು ತೆಂಗಿನಕಾಯಿ ಒಡೆಯುವುದು ಅಂತಂದರೆ ತೆಂಗಿನಕಾಯಿಯನ್ನು ಬಿಡಿಸುವುದಂದ್ರೂ ಒಂದೇ ಅರ್ಥ. ಅದೇ ರೀತಿಯಲ್ಲಿ ಶಬ್ದವನ್ನು ಒಡೆಯುವುದು ಅಂತಂದರೆ ಶಬ್ದವನ್ನು ಬಿಡಿಸುವುದು ಅಂದರೂ ಒಂದೇ ಅರ್ಥ. ಶಬ್ದದ ಒಳಗೆ ಭಗವಂತ ಸೇರಿಕೊಂಡಿದ್ದಾನೆ, ಶಬ್ದದ ಒಳಗೆ ಭಗವಂತನ ಶಕ್ತಿ ಸೇರಿಕೊಂಡಿದೆ. ಶಬ್ದ ಕೇಳಿದ ಕೂಡಲೇ ಅರ್ಥ ಆಗುವುದಿಲ್ಲ, ಅದು ಇಡೀ ಕಾಯಿ ಕೊಟ್ಟಂತೆ ಆಯಿತು. ಕಾಯಿಯ ಒಳಗೆ ಏನುಂಟು ಅಂತ ಗೊತ್ತಾಗಬೇಕಾದರೆ, ನಮಗೆ ಕಾಯಿ ಒಡಿಯಲಿಕ್ಕೆ ಆಗದಿದ್ದರೆ, ತೆಂಗಿನಕಾಯಿ ಒಡೆಯುವ ಶಕ್ತಿ ನಮಗೆ ಸಾಧ್ಯ ಇಲ್ಲದಿದ್ದರೆ, ಹಿರಿಯರ ಹತ್ರ ಒಡಿಸಿ ಅದರ ಒಳಗೆ ಏನು ತಿರುಳುಂಟು ಅಂತ ನೋಡುವಂತೆ, ಹಿರಿಯರಿಂದ ಈ ಶಬ್ದಕ್ಕೆ ಏನರ್ಥ ಅಂತ ಕೇಳಿಕೊಂಡು ಒಳಗಿರತಕ್ಕಂಥ ಭಗವಂತನನ್ನು ತಿಳ್ಕೊಳ್ಬೇಕು. ಹಾಗಾದರೆ ಭಗವಂತ ಎಲ್ಲಿ ಅಡಗಿದ್ದಾನೆ? ಶಬ್ದದ ಒಳಗೆ ಅಡಗಿದ್ದಾನೆ. ಎಂಥ ಶಬ್ದಗಳು? ಹಿತವಾದ ರಮಣೀಯವಾದ ಹಿರಣ್ಯ. ಹಿತವಾದ ರಮಣೀಯವಾದ ಶಬ್ದದ ಒಳಗೆ ಭಗವಂತ ಅಡಗಿಕೊಂಡಿದ್ದಾನೆ. ಆದ್ದರಿಂದ ಆಮೇಲೆ ಶಬ್ದ ಬದಿಗಿಡೋಣ, ದೇವರನ್ನು ತಿಳ್ಕೊಳ್ಳಿಕ್ಕೆ ತೊಡಗೋಣ. ಈಗೇನಾಗಿದೆ ನಮ್ಮಲ್ಲಿ? ಶಬ್ದದ ಮೂಲಕ ಮಾತ್ರ ನಾವೀಗ ದೇವರನ್ನು ಕಾಣ್ತಾ ಇದ್ದೇವೆ. ಶಬ್ದ ಬದಿಗಿಟ್ಟು ಆಮೇಲೆ ದೇವರನ್ನು, ದೇವರ ಸ್ವರೂಪವನ್ನೇ ನಾವು ಕಣ್ಣಿನಿಂದ ನೋಡಲಿಕ್ಕೆ ಶುರು ಮಾಡೋಣ. ಒಳಗಣ್ಣ ಈಗ ಕಿವಿಯಿಂದ ಕೇಳ್ತಾ ಇದ್ದೇವೆ, ಮತ್ತೆ ಕಣ್ಣಿನಿಂದ ಒಳಗಣ್ಣಿನಿಂದ ಭಗವಂತನ ನೋಡಲಿಕ್ಕೆ ಶುರು ಮಾಡೋಣ. ಅದಕ್ಕೋಸ್ಕರನೇ ಏನು ಈ ಉಪನಿಷತ್ನದ್ದು ಮಾತು ಬಂದಿದ್ದೆ ಅಂತ ಅಲ್ವೋ, ಹಿರಣ್ಮಯದ ಪಾತ್ರದಿಂದ ಸತ್ಯ ಮುಚ್ಚಿ ಹೋಗಿದೆ ಅಂತೆ. ಆದ್ದರಿಂದ ಆ ಹಿರಣ್ಮಯ ಚಿನ್ನದ ಪಾತ್ರ ತೆಗಿ ಅಂತ ಉಪನಿಷತ್ತಿನಲ್ಲಿ ಮಾತು ಬಂದಿದೆ ಅಲ್ಲ, ಅದಕ್ಕೋಸ್ಕರನೇ ನಾನು ಆಲೋಚನೆ ಮಾಡಿ ಹಿರಣ್ಮಯದ ಪಾತ್ರ ತೆಗೆದು ಬಿಟ್ಟದ್ದು. ಈಗ ಜನಗಳಿಗೆ ಕೃಷ್ಣನನ್ನು ನೋಡಿ ಖುಷಿಯೇ ಖುಷಿ, ಖುಷಿಯೇ ಖುಷಿ. ಏನು
ನವಗ್ರಹ ಕಿಂಡಿಯಲ್ಲಿದ್ದಂಥ ಅದು ಹಿರಣ್ಯದ್ದೋ ಅಹಿರಣ್ಯದೋ ಮತ್ತೆ ನೋಡೋಣ. ಅದು ಯಾರಿಗೆ ಗೊತ್ತು? ದುಡ್ಡು ಕೊಟ್ಟವನಿಗೆ ಗೊತ್ತು, ಪಾಪ ಮಾಡಿಸಿದಂಥವರಿಗೆ ಗೊತ್ತಿಲ್ಲ, ದುಡ್ಡು ಕೊಟ್ಟವನಿಗೆ ಗೊತ್ತು ಅದು ಚಿನ್ನದ್ದು ಅಚಿನ್ನದ್ದು ಅಂತ. ಮತ್ತೊಂದು ಮಾಡಿದವಿದ್ದ ಅಕ್ಕಸಾಲಿಗ ಅವನಿಗೆ ಗೊತ್ತು ಚಿನ್ನದ್ದು ಅಚಿನ್ನದ್ದು ಅಂತ. ಭರ್ಜರಿ ಉಂಟು. ಯಾರಿಗ ನಮಗೆ ದೇವರ ದರ್ಶನ ಚೆನ್ನಾಗಿ ಆಗುತ್ತಿತ್ತ? ಅದನ್ನಿಟ್ಟ ಮೇಲೆ ತುಂಬ ಜನ ನಮ್ಮಲ್ಲಿ ಪಿರಿಪಿರಿ ಅಂತಂದರು. ಸ್ವಾಮಿ ದೇವರು ಕಾಣುವುದಿಲ್ಲ, ಹಿರಣ್ಮಯನ ಪಾತ್ರೇಣ ಸತ್ಯಸ್ಯ ಪಿಹಿತ ಮುಖಂ ಅಂತ ಉಪನಿಷತ್ತನ್ನು ಕೋಟ್ ಮಾಡಲಿಕ್ಕೆ ಶುರು ಮಾಡಿದೆ. ಆಲೋಚನೆ ಮಾಡಿದೆ 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 ಧೈರ್ಯ ಮಾಡಿ ನಿನ್ನೆ ಅಲ್ಲ ಮೊನ್ನೆ ಹಿರಣ್ಮಯ ಪಾತ್ರ ಬದಿಗೆ ಸರಿಸಿದೆ. ನಮ್ಮ ಜನ ಈಗ ಕಣ್ಣು ತುಂಬ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಆಮೇಲೆ ಬಂತು ಅನೇಕ ದೂರವಾಣಿ ಬಂತು, ಸ್ವಾಮಿ ಏನಾದರೂ ಆಗಲಿ ಇಡಬೇಡಿ, ಪುನಃ ಹಿರಣ್ಮಯದ ಪಾತ್ರ ಇಡಬೇಡಿ ಅಂತ ಬಂತು. ಅಂದರೆ ಜನ ಇಲ್ಲಿ ಕೇಳ್ತಾರೆ, ಹಾಗಾದರೆ ಉಪನಿಷತ್ನ ಮಾತು ಬಹಳ ಸರಿಯಾಗಿ ಉಂಟಲ್ಲ. ನಮಗೀಗ ದೇವರ ದರ್ಶನಕ್ಕೆ ಏನಾಗಿ ಸತ್ಯ ಒಳಗಿದೆ, ಮೇಲಿನಿಂದ ಚಿನ್ನದ ಲೇಪ ಇದೆ. ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ ಸತ್ಯವನ್ನು ಹೇಳಲಿಕ್ಕೆ ಭಯಪಟ್ಟು ಸತ್ಯವನ್ನು ಮುಚ್ಚಿಟ್ಟು ಮೇಲೆ 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 ಹಾರಿಸಿಕೊಂಡು ಹೋಗ್ತೇವೆ. ನಮಗೆ ಯಾಕಂತೆ ಸುಮ್ಮನೆ ಸಮಾಜದಲ್ಲಿ ಜಗಳ ಮಾಡಬೇಕು? ಇರಲಿ, ನಾವು ಇಷ್ಟೇ ಹೇಳಿಕೊಂಡು ಹೋಗೋಣ. ಅಷ್ಟೇ ಹೇಳಿಕೊಂಡು ಹೋಗೋದಾದ್ರೆ ಮತ್ತೆ ಅದಕ್ಕೆ ನಾವು ಬೇಕಾ? ನೀವೇ ಓದಿಕೊಂಡು ಹೋಗಲಿಕ್ಕೆ ಬರುವುದಿಲ್ವಾ? ಅಯ್ಯೋ, ಒಂದು ಸಂದರ್ಭದಲ್ಲಿ ಬಹಳಷ್ಟು ಪತ್ರಗಳು ಬಂತು, ಬಹಳಷ್ಟು ದೂರವಾಣಿಗಳು ಬಂತು. ಯಾವ ಪತ್ರಕ್ಕೂ ಯಾವ ದೂರವಾಣಿಗೂ ತಲೆನೇ ಕೊಟ್ಟಿಲ್ಲ, ತಲೆನೇ ಹಾಕಿಲ್ಲ, ಅಲ್ಲಿಗೆ ತಣ್ಣಗಾಯಿತು. ಸತ್ಯವನ್ನೆಂದೂ ಮುಚ್ಚಿಡತಕ್ಕಲ್ಲಿ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಒಂದಲ್ಲ ಒಂದು ದಿವಸ ಸತ್ಯ ಹೊರಗೆ ಬರುತ್ತೆ, ಬರಬೇಕು. ಆದ್ದರಿಂದ ಭಗವಂತ ಎಲ್ಲಿ ಅಡಗಿದ್ದಾನೆ? ಹಿರಣ್ಯ ಗರ್ಭ, ಒಳ್ಳೆಯ ಮಾತೆಂಬ ವೇದದ ನಮ್ಮ ನಿಮ್ಮ ಒಳ್ಳೆಯ ಮಾತಾದ ಅದರೊಳಗೆ ಭಗವಂತ ಸೇರಿಕೊಂಡಿದ್ದಾನೆ. ಆದ್ದರಿಂದ ದೇವರ ಚಿಂತನೆ ಬರುವುದು, ದೇವರ ದರ್ಶನ ಆಗುವುದು ಯಾವುದರಿಂದ? ಒಳ್ಳೆಯ ಮಾತುಗಳಿಂದ, ಅಂದರೆ ವೈದಿಕ ಮಾತುಗಳಿಂದ ಭಗವಂತ ತೋರಿಸಿಕೊಡ್ತಾನೆ ಎನ್ನುವುದೇ ಹಿರಣ್ಯ ಗರ್ಭ ಶಬ್ದದ ಅರ್ಥ. ಹಾಗಾದರೆ ಇಷ್ಟು ನೋಡಿದಾಗ ನಮಗೇನು ಬರುತ್ತೆ ಈಗ? ಹಾಗಾದರೆ ಆದಷ್ಟು ಒಳ್ಳೆಯ ಮಾತನ್ನೇ ಆಡೋಣ ಅಂತ ನಮಗೊಂದು ಮನಸ್ಸಿಗೆ ಯಾಕೆ ಒಳ್ಳೆಯ ಮಾತುಗಳಲ್ಲಿ ಹಿತವಾದ ರಮಣೀಯವಾದ, ಬರೇ ರಮಣೀಯ ಅಲ್ಲ, ಹಿತನೂ ಆಗಿರಬೇಕು. ಬರೇ ಹಿತ ಅಲ್ಲ, ರಮಣೀಯನೂ ಆಗಿರಬೇಕು. ಹಿತವಾದ ರಮಣೀಯವಾದ ಮಾತಿನಲ್ಲಿ ಭಗವಂತ, ಮಾತಿನ ಗರ್ಭದಲ್ಲಿ ನೀನು ಅಡಗಿದವನೇ ಅಂತಂದಾಗ ಅಂತಹ ಭಗವಂತನನ್ನು ಕಾಣಬೇಕಾದರೆ, ಇನ್ನೊಬ್ಬರಿಗೆ ಕಾಣಿಸಬೇಕು ಅಂತಾದರೆ ನಾವು ಒಳ್ಳೆಯ ಮಾತನ್ನು ಕೇಳಬೇಕು, ಇನ್ನೊಬ್ಬರಿಗೆ ಒಳ್ಳೆಯ ಮಾತನ್ನು ಕೊಡಬೇಕು. ಇದು ಹಿರಣ್ಯ ಗರ್ಭ ಎನ್ನತಕ್ಕಂತಹ ಶಬ್ದದ ಅರ್ಥ. ಆದರೆ ನಂತರದಲ್ಲಿ ಭೂಗರ್ಭ, ಭೂಮಿಯನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡವನು ಅಂತಲೂ ಆಗಬಹುದು, ಭೂಮಿಯ ಗರ್ಭದಲ್ಲಿ ಇದ್ದವನು ಅಂತಲೂ ಆಗಬಹುದು. ಭೂಮಿ ಅಂದರೆ ಯಾವುದು ಅಂತ, ಇದರೊಳಗೂ ಭಗವಂತ ಇದ್ದಾನೆ. ಇದರೊಳಗಿದ್ದಂಥ ಭಗವಂತನನ್ನು ಏನು ಅಗದು ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗಾದರೆ ಭೂಮಿಯ ಗರ್ಭದಲ್ಲಿ ಅಡಗಿದ್ದಾನೆ ಅಂದರೆ ಭೂಮಿ ಅಂದರೆ ಯಾವುದು? ನಮ್ಮ ನಿಮ್ಮ ಶರೀರ. ಎಲ್ಲಿ ಅಡಗಿದ್ದಾನೆ ಭಗವಂತ? ಇಲ್ಲಿ ಅಡಗಿ ಕೂತಿದ್ದಾನೆ. ನಾಳೆ ದಿವಸ ಸಾಕ್ಷಾತ್ಕಾರ ಅಂದರೆ ಹೊರಗಿನ ರೂಪವನ್ನು ನೋಡುವುದಕ್ಕೆ ಸಾಕ್ಷಾತ್ಕಾರ ಅಂತ ಅಂದಿಲ್ಲ ಯಾರೂ ಕೂಡ. ಹಾಗೆ ಹೊರಗಿನ ರೂಪವನ್ನು ನೋಡಿದ್ದಕ್ಕೆ ಸಾಕ್ಷಾತ್ಕಾರ ಅಂತಂದರೆ ದುರ್ಯೋಧನ ಕೃಷ್ಣನನ್ನು ನೋಡಿದ್ದಾನೆ, ರಾವಣ ರಾಮನನ್ನು ನೋಡಿದ್ದಾನೆ, ಜರಾಸಂಧನಿಗೆ ಕೃಷ್ಣ ದರ್ಶನ ಆಗಿದೆ, ಸಾಕ್ಷಾತ್ಕಾರ ಆಗಿದೆ ಅಂತ ಅರ್ಥನ. ಹೊರಗಿನ ರೂಪದ ದರ್ಶನಕ್ಕೆ ಸಾಕ್ಷಾತ್ಕಾರ ಅಂತ ಅಂದಿಲ್ಲ. ಪ್ರತಿಯೊಬ್ಬ ಜೀವನ ಶರೀರದ ಒಳಗೆ, ಶರೀರದಲ್ಲಿ ಜೀವ ಇದ್ದಾನೆ, ಜೀವನೊಳಗೆ ಭಗವಂತ ಇದ್ದಾನೆ. ಆ ದೇವರನ್ನು ಯಾವಾಗ ಕಂಡೆವೋ ಇವನಿಗೆ ಸಾಕ್ಷಾತ್ಕಾರ ಆಯಿತು ಅಂತ ಶಾಸ್ತ್ರಕಾರರ ಮಾತು. ಅದನ್ನು ಬಿಂಬ ಸಾಕ್ಷಾತ್ಕಾರ ಅಂತ ಕರೆದ್ರಲ್ಲ, ಪ್ರತಿಯೊಬ್ಬ ಜೀವನ ಒಟ್ಟಿಗೆ ಇರತಕ್ಕಂಥ ಭಗವಂತನ ರೂಪವನ್ನು ಬಿಂಬ ಎಂಬ ಶಬ್ದದಿಂದ ಕರೆದರು. ಅದನ್ನು ನೋಡುವುದಕ್ಕೆ ಬಿಂಬ ಸಾಕ್ಷಾತ್ಕಾರ ಅಂತಂದರು. ಹಾಗಾದರೆ ಇದು ಏನು? ನಮ್ಮ ನಿಮ್ಮ ಶರೀರ ಏನು? ಭೂಮಿ. ಈ ಭೂಮಿಯ ಗರ್ಭದಲ್ಲಿ ಯಾರಿದ್ದಾನೆ? ಭಗವಂತ ಇದ್ದಾನೆ. ಹಾಗಾದರೆ ದೇವರನ್ನು ನವಗ್ರಹದ ಕಿಂಡಿಯ ಮೂಲಕ ಒಳಗೆ ಗುಡಿಯಲ್ಲಿ ಚಿಂತನೆ ಮಾಡುವಂತೆ ಈ ಭೂಮಿಯ ಗರ್ಭದಲ್ಲಿಯೂ ಇದ್ದಾನೆ ಅಂತ ಚಿಂತನೆ ಮಾಡಿದೆ. ಅದಕ್ಕೋಸ್ಕರನೇ ಒಂಬತ್ತು ಕಿಂಡಿ ಇಟ್ಟದ್ದು. ಇಲ್ಲದಿದ್ದರೆ ಆಚಾರ್ಯರು ಎಂಟು ಮಠ ಸ್ಥಾಪನೆ ಮಾಡಿದವರು ಎಂಟು ಕಿಂಡಿ ಇಡಬಾರ್ದಿತ್ತ? ಕೃಷ್ಣನಿಗೆ ಎಂಟು ಅಂದರೆ ಬಹಳ ನಂಟು ಅಂತ ಗೊತ್ತಿತ್ತಲ್ಲ, ಎಲ್ಲ ಎಂಟು ಎಂಟು ನೋಡಿದರು. ಸರಿ, ಈ ಕೃಷ್ಣನಿಗೆ ಎಂಟು ಅಂದರೆ ಬಹಳ ನಂಟು ಅಂತಂದರು, ಅಷ್ಟಮಠದವ್ರನ್ನ ಪೂಜೆಗಿಟ್ಟರು. ಹಾಗೆ ಎಂಟೇ ಕಿಟಕಿ ಇಡ್ಬೋದಿತ್ತಲ್ಲ, ನಮಗೆ ದರ್ಶನಕ್ಕೂ ಅನುಕೂಲ ಆಗುತ್ತಿತ್ತು. ಒಂದು ಮೊದಲನೇ ಕಿಟಕಿಯಲ್ಲಿ ರುಗ್ಮಿಣಿ, ಎರಡನೇ ಕಿಟಕಿಯಲ್ಲಿ ಸತ್ಯಭಾಮ, ಮೂರನೇ ಕಿಟಕಿಯಲ್ಲಿ ಜಾಂಬವತಿ ಅಂತಾಗಿಬಿಟ್ರೆ ಎಂಟು ಕಿಟಕಿಯಲ್ಲಿ ಆಗಿ ಹೋಯಿತು. ಯಾಕೆ ಒಂಬತ್ತು ಇಟ್ಟರು?
ಆ ಗರ್ಭಗುಡಿಯಲ್ಲಿ ನೋಡುವಂತೆ ಈ 9 ಕಿಂಡಿಗಳ ಗರ್ಭಗುಡಿಯಲ್ಲಿಯೂ ಕೂಡ ಕೃಷ್ಣನ ದರ್ಶನ ಆಗಬೇಕೆನ್ನುವುದೇ ಉದ್ದೇಶ. ಇದು ಕೂಡ 9 ಕಿಂಡಿಗಳ ಗರ್ಭಗುಡಿ, ಇಲ್ಲಿ 9 ಕಿಂಡಿಗಳು ಉಂಟು. ಹಾಗಾದರೆ ಅಲ್ಲಿ ಮಾತ್ರ ನೋಡಿದರೆ ಸಾಲದು, ಇಲ್ಲಿಯೂ ನೋಡಬೇಕು ಭಗವಂತನನ್ನು. ಹಾಗೆ ನೋಡಿದರೆ ಏನಾಯಿತು, ಭಗವಂತ ಎಲ್ಲಿದ್ದಾನೆ, ಭೂಗರ್ಭದಲ್ಲಿ ಭಗವಂತ ಇದ್ದಂತಹ ದರ್ಶನ ಆಯಿತು. ಹಾಗಾದರೆ ಎನ್ನ ಶರೀರದಲ್ಲಿಯೂ ಕೂಡ ಜೀವನ ಒಳಗೆ ಮನೆ ಮಾಡಿದವನೇ ಅಂತ ಅರ್ಥ. ಎನ್ನ ಶರೀರವನ್ನು ಮನೆಯನ್ನಾಗಿ ಮಾಡಿಕೊಂಡವನೇ ಭೂಗರ್ಭ. ಶಬ್ದಗಳನ್ನು ಮನೆ ಮಾಡಿಕೊಂಡ ಒಂದಾಯ್ತಲ್ಲ, ಶಬ್ದಗಳೆಂಬ ಮನೆಯಲ್ಲಿ ನೋಡಿದ ಮೇಲೆ ಮತ್ತೆ ಎಲ್ಲಿ ನೋಡಬೇಕು, ಈ ಮನೆಯಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮೊದಲು ಅಲ್ಲಿ ನೋಡೋಣ, ಶಬ್ದಗಳೆಂಬ ಮನೆಯಲ್ಲಿ ನೋಡೋಣ, ಆಮೇಲೆ ಈ ಮನೆಯಲ್ಲಿ ನೋಡೋಣ, ಜೀವನ ಸಾರ್ಥಕ ಆಯಿತು, ಮತ್ತೆ ಇವ ಮುಕ್ತನಾದ ಅಂತಲೇ ಅರ್ಥ. ಅಲ್ಲಿ ನೋಡಿ ಇಲ್ಲಿ ನೋಡಬೇಕು ಪ್ರಾಯಶಃ, ಅದಕ್ಕೆ ಆಚಾರ್ಯರು ಹೀಗೆ ಹಿಡಿದದ್ದೋ ಏನೋ ಏನು ಅಂತ. ಮೊದಲು ಶಬ್ದಗಳೆಂಬ ಮನೆಯಲ್ಲಿ ನೋಡು, ಹಿರಣ್ಯ ಗರ್ಭನನ್ನಾಗಿ ನೋಡು, ಶಬ್ದಗಳೆಂಬ ಮನೆಯಲ್ಲಿ ನೋಡು ಅಂದರೆ ಶಬ್ದದಿಂದ ತಿಳ್ಕೊ, ಆಮೇಲೆ ಇಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡು. ಭೂಗರ್ಭ ಎನ್ನ ಶರೀರವೆಂಬ ಮನೆಯಲ್ಲಿ ಇರುವವನೇ ಹಿರಣ್ಯ ಗರ್ಭ, ಭೂಗರ್ಭ ಮಾಧವ. ಏನು ಮಾಧವ ಅಂದರೆ, ಮಾ ಅಂದರೆ ಲಕ್ಷ್ಮಿ, ಧವ ಅಂದರೆ ಪತಿ, ಮಾಧವ ಲಕ್ಷ್ಮೀಪತಿ. ಒಂದು ಸಹಜ, ನಮಗೆಲ್ಲರಿಗೂ ಗೊತ್ತಿದ್ದದ್ದು. ಇನ್ನೊಂದು ಮಾಡೋಣ ಅಂದರು, ಮಾ ಅಂದರೆ ಲಕ್ಷ್ಮಿ, ಧ ಅಂದರೆ ಧರಿಸಿಕೊಂಡು, ವಾ ಅಂದರೆ ಹೋಗುವವ. ಯಾವುದೇ ಅವತಾರ ತಗೊಳ್ಳಿ, ಮೀನಾಗಿರಲಿ, ಕೂರ್ಮ ಆಗಿರಲಿ, ಹಂದಿಯೇ ಆಗಿರಲಿ, ವ್ಯಾಸರೇ ಆಗಿರಲಿ, ಬ್ರಹ್ಮಚಾರಿ ಪರಶುರಾಮನೇ ಆಗಿರಲಿ, ಯಾವುದೇ ಅವತಾರವನ್ನು ಭಗವಂತ ತಾಳುವಾಗ ಒಬ್ಬನೇ ಬರುವ ಪ್ರಸಂಗ ಇಲ್ಲ ಅಂದರು. ಮತ್ತೆ ಬರುವಾಗ ಸಂಸಾರ ಸಮೇತ ಬರ್ತಾನೆ. ಅವನ ಸಂಸಾರ ಪುಟ್ಟದು, ಆದ್ದರಿಂದ ಅಡ್ಡೆ ಇಲ್ಲ. ಅವನ ಸಂಸಾರ ಅಂದ್ರೇನು, ಅವನ ಪತ್ನಿ ಮಾತ್ರ, ಮತ್ತೆ ಯಾರಿಲ್ಲ ಸಂಸಾರ. ಮಕ್ಕಳು, ಅಯ್ಯೋ ಮಕ್ಕಳು, ಈ ಜನ್ಮಕ್ಕೊಂದು ಮಕ್ಕಳು, ಮುಂದಿನ ಜನ್ಮಕ್ಕೊಂದು ಮಕ್ಕಳು ಅಂತಾನೆ. ಈ ಜನ್ಮಕ್ಕೆ ಬ್ರಹ್ಮ ಯುವ ಕೂತ, ಮುಂದಿನ ಜನ್ಮಕ್ಕೆ ಮತ್ತೊಬ್ಬ ಬ್ರಹ್ಮ ಮಗನಾಗಿ ಬರ್ತಾನೆ. ಅದನ್ನೆಲ್ಲ ಕಟ್ಟಿಕೊಳ್ಳಿಲ್ಲ, ಅದರಿಂದ ನಾನು ತಲೆಬಿಸಿ ಮಾಡಲಿಲ್ಲ, ಮಕ್ಕಳ ಬಗ್ಗೆ ತಲೆಬಿಸಿ ಮಾಡಿಲ್ಲ, ಪತ್ನಿ ಬಗ್ಗೆ ಸ್ವಲ್ಪ. ಯಾಕೆ, ಇವಳು ನನ್ನೊಟ್ಟಿಗೆ ಯಾವಾಗಲೂ ಇರುವವಳು ಇವಳು. ಆದರೆ ಮಾಧ ಮತ್ತೆ ವಾ, ವಾ ಶಬ್ದಕ್ಕೆ ವಾತಿ ಅಂತ ಅರ್ಥ. ವಾ ಶಬ್ದ ವಾತಿ ಅಂದರೆ ಹೋಗುವುದು ಅಂತ ಅರ್ಥ, ಹೋಗುವುದಂದರೆ ಇಳಿಯುವುದು ಅಂತ ಅರ್ಥ, ಭಗವಂತ ಬರುವುದು ಅಂತ ಅರ್ಥ. ಬರುವಾಗ ಒಬ್ಬನೇ ಬರುವುದಿಲ್ಲ. ಆದ್ರಿಂದಲೇ ಎಲ್ಲ ಕಡೆಯಲ್ಲಿ ಕೂಡ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅಂತಲೇ ಸಂಕಲ್ಪ, ಶ್ರೀ ಗೋಪಾಲಕೃಷ್ಣ ಅಂತಲೇ ಸಂಕಲ್ಪ, ಶ್ರೀ ವೇದವ್ಯಾಸ ಅಂತಲೇ ಸಂಕಲ್ಪ. ಹಾಗಾದರೆ ಮಾ ಲಕ್ಷ್ಮಿಯನ್ನು, ಧ ಕಟ್ಟಿಕೊಂಡು, ವಾ ಹೊರಡುವವ, ಅವತಾರ ತಾಳುವವ, ಆದ್ದರಿಂದ ಮಾಧವ. ಅದರಿಂದ ಬರೇ ಭಗವದ್ ರೂಪದ ಚಿಂತನೆ ಇಲ್ಲ ನಮ್ಮಲ್ಲಿ, ಲಕ್ಷ್ಮೀ ಸಹಿತ ನಾರಾಯಣನದ್ದೇ ಚಿಂತನೆ ಮಾಡಬೇಕು ಅಂತಾರೆ. ಬರೇ ದೇವರ ಚಿಂತನೆ ಮಾಡಿ ದೇವರು ಸ್ವೀಕಾರ ಮಾಡುವುದಿಲ್ಲ, ಹೇಗೆ ಬರೇ ಲಕ್ಷ್ಮೀ ಚಿಂತನೆ ಮಾಡಿರೋಳು ಸ್ವೀಕಾರ ಮಾಡುವುದಿಲ್ಲೋ ಹಾಗೆ. ಅದಕ್ಕೋಸ್ಕರ ನೀನು ಮಾಧವ ಅಂದರು ಭೀಷ್ಮಾಚಾರ್ಯರು ಅಂತ ಇದ್ದಾರೆ, ನೀನು ಮಾಧವ ಅಂತಂದರು. ಯಾಕೆ, ಇಲ್ಲಿ ಇದ್ದಾಳೆ ನಿನ್ನ ಜೊತೆ. ಸಾಟಿ ಕಾಣದ ಲಕ್ಷ್ಮೀ ಊರಸ್ಥಳವಾಗಿರೆ ಅಂತ ನಿನ್ನೊಂದು ಮಾತು ನೋಡಿದ್ದೆ. ಅವರು ಹೆಂಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಅಂತ. ಲಕ್ಷ್ಮೀ ಎಲ್ಲಿ ಬಂದು ಕೂತಿದ್ದಾಳೆ, ನಿನ್ನ ವಕ್ಷಸ್ಥಳದಲ್ಲೇ ಬಂದು ಕೂತಿದ್ದಾಳೆ. ನೀನು ಎಲ್ಲಿಗೆಲ್ಲ ಹೋಗುತ್ತೀಯೋ, ಯಾವ ರೂಪ ತಾಳ್ತೀಯೋ, ಅಲ್ಲಿ ಎದೆಯಲ್ಲಿ ಅವಳು ನಾನಿದ್ದೇನೆ ಅಂತಾಳೆ. ಹಾಗಾದರೆ ನಿನ್ನ ಜಾಯಮಾನ ಏನು, ನಿನ್ನ ಸ್ವಭಾವ ಏನು? ಹೋದಲ್ಲೆಲ್ಲ ಲಕ್ಷ್ಮಿಯನ್ನು ಕಟ್ಟಿಕೊಂಡು ಹೋಗುವುದೇ ನಿನ್ನ ಸ್ವಭಾವ. ನೀನು ಮಾಧವ, ಲಕ್ಷ್ಮಿಯನ್ನು ಧಾರಣೆ ಮಾಡಿಕೊಂಡು ಅಂದರೆ ಕಟ್ಟಿಕೊಂಡು ವಾ ಇಳಿಯುವವ, ಇದು ಮಾಧವ ಅಂತ. ನಂತರದ ನಾಮ ಮಧು ಸೂದನ. ದನ ಧನ ಅಲ್ಲ, ಆಕಳನ್ನು ಕರೀತೇವಲ್ಲ ಅದೇ ದನ, ಅಲ್ಪ ಪ್ರಾಣ ಸಾಕು ನಮ್ಮದು, ಜನಾರ್ಧನ ಆ ಧನ ಬೇಡ, ಅದು ಒಂದು ದೊಡ್ಡ ಅಬದ್ಧನೇ ಬಿಡಿ. ಮಾಧವೋ ಮಧು ಸೂದನ. ನೀವು ಕೇಳಬಹುದು, ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೆ ಏನು ಬಂತು ಸ್ವಾಮಿ, ಅರ್ಥ ಆದರೆ ಸರಿ ಅಂತ. ಇಲ್ಲ, ಅರ್ಥ ಆಗುವುದಕ್ಕಿಂತ ಸ್ವಲ್ಪ ಸಂಸ್ಕೃತ ಗೊತ್ತಿದ್ದವನಿಗೆ ಅರ್ಥ ಬೇರೆ ಆಗುತ್ತೆ ಅಲ್ಪ ಪ್ರಾಣ ಮಹಾಪ್ರಾಣದಲ್ಲೇ. ನಿಮಗೊಂದು ಉದಾಹರಣೆ ಕೊಡುವುದಾದರೆ, ಇವತ್ತು ಸೋಮವಾರ ನಮ್ಮದು, ಈ ಸೋಮವಾರ ಉಪವಾಸ ಮಾಡುವವರು ಕಮ್ಮಿ, ಕಾರ್ತಿಕ ಸೋಮವಾರ ಬಂದಾಗ ಉಪವಾಸ ಮಾಡುವವರು ಇರ್ತಾರೆ. ಇವತ್ತು ಕಾರ್ತಿಕ ಸೋಮವಾರ, ನಾನು ಉಪವಾಸ, ಆದ್ದರಿಂದ ಏನು, ಅದರಿಂದ ಊಟ ಮಾಡುವುದಿಲ್ಲ, ಮತ್ತೇನು ಫಲಹಾರ,
ಏನು ಮಧು ಅಂದರೆ, ಮಧು ಶಬ್ದಕ್ಕೆ ಒಬ್ಬ ಅಸುರ ಅಂತ ಹೆಸರು ಉಂಟೇ ಉಂಟು. ಅವನನ್ನು ಸೂದಯತಿ ಅಂದರೆ ನಾಶ ಮಾಡಿದವ ಅಂತ ಅರ್ಥ. ಮಧುನಾಮಕ ದೈತ್ಯನನ್ನು ಕೊಂದವನೇ ಅಂತ ಅರ್ಥ. ಇದು ಸಾಮಾನ್ಯವಾಗಿ ನಾವೆಲ್ಲ ತಿಳಿದಿರತಕ್ಕಂಥ ಎಲ್ಲರಿಗೂ ಗೊತ್ತಿದ್ದಂಥ ಅರ್ಥ. ಇನ್ನೊಂದು, ಕೃಷ್ಣನನ್ನು ಎದುರು ಕೂಡಿಸಿಕೊಂಡು ಇವರು ಹೇಳ್ತಾ ಇರೋಣದ್ರಿಂದ ಭೀಷ್ಮರು ನೀನು ಮಧುಸೂದನ ಅಂದರು. ಕೃಷ್ಣ ರೂಪದಿಂದ ಮಧುವನ್ನು ಕೊಂದದ್ದಲ್ಲ. ಹಾಗಾದ ಮತ್ತೆ ಕೃಷ್ಣ ರೂಪಕ್ಕೆ ಆಗುವಂತೆ ಧಾಟಿಯಾಗುವಂತೆ ಹೇಳುವುದಾದರೆ ಮಧು ಶಬ್ದಕ್ಕೆ ಕ್ಷೀರ ಎಂಬ ಅರ್ಥನೂ ಉಂಟು ಅಂತಾರೆ. ಗವ್ಯಂ ಶ್ರೇಷ್ಠಂ ಮಧು ಕ್ಷೀರಂ ಅಂತ ಒಂದು ಕೋಶಗಾರ ಬರೆದಿದ್ದಾರೆ. ಗವ್ಯ ಅಂದರೆ ಗೋವಿನಿಂದ ಬರತಕ್ಕಂಥ ವಸ್ತುಗಳಲ್ಲಿ ಶ್ರೇಷ್ಠವಾದ ಅಂದರೆ ಮೊದಲಿನ ವಸ್ತು ಯಾವುದೋ ಅದನ್ನು ಮಧು ಅಂತ ಕರೀತಾರೆ ಅಂತಂದು. ಗೋವಿನಿಂದ ಬರತಕ್ಕ ವಸ್ತುಗಳು ಹಾಲು, ಮೊಸರು, ತುಪ್ಪ, ಇವುಗಳೆಲ್ಲ ಗೋವಿನಿಂದ ಬರತಕ್ಕ ವಸ್ತುಗಳು. ಆದರೆ ಅದರಲ್ಲಿ ಮೊದಲು ಬರತಕ್ಕದ್ದು ಯಾವುದು? ಹಾಲು. ಆದ್ದರಿಂದ ಅದನ್ನು ಮಧು ಎನ್ನುವ ಶಬ್ದದಿಂದ ಕರೆದರು ಒಂದು ಕೋಶಕಾರರು. ಇವ ಯಾರು? ಕೃಷ್ಣ ಯಾರು? ನೀನು ಮಧುವನ್ನು ಸೂದಯತಿ. ಯಶೋಧೆಯ ಮನೆಯಲ್ಲಿ ಎಷ್ಟೋ ಹಾಲಿನ ಕೊಡಗಳಿರಲಿಲ್ಲ. ಒಮ್ಮೆ ಕೃಷ್ಣನನ್ನು ತನ್ನ ತೊಡೆಯಿಂದ ಕೆಳಗಿಟ್ಟದ್ದೇ ತಡ. ಕೃಷ್ಣ ಅವಳ ಮನೆಯಲ್ಲಿರತಕ್ಕಂಥ ಹಾಲಿನ ಪಾತ್ರವನ್ನೆಲ್ಲ ಒಡೆದ ಒಡೆದ ಒಡೆದ. ಮಧು ಸೂದಯತಿ, ಯಶೋಧೆಯ ಮನೆಯಲ್ಲಿದ್ದಂಥ ಹಾಲನ್ನೆಲ್ಲ ಸೂದಯತಿ, ನಾಶಯತಿ, ಎಲ್ಲ ಚೆಲ್ಲಿ ಹೋಗುವಂತೆ ಮಾಡಿದ ರೂಪ ನಿನ್ನದು ಕೃಷ್ಣ ಅಂತ ಕೃಷ್ಣನ ಬಾಲಲೀಲೆಯನ್ನು ವರ್ಣನೆ ಮಾಡ್ತಾರೆ ಭೀಷ್ಮಾಚಾರ್ಯರು. ಮಧು ಸೂದನಃ. ಇನ್ನೊಂದು, ಸೂದ ಶಬ್ದಕ್ಕೆ ಭೀಮನು ಸೂದವೇಷ ತೊಟ್ಟಿದ್ದ. ಸೂದ ಅಂತಂದರೆ ಅಡಿಗೆಯವ ಅಂತ ಅರ್ಥ. ಮಧುವನ್ನು ಸೂದಯತಿ ಅಂತಂದರೆ ಏನರ್ಥ? ಮಧು ಅಂದರೆ ನಮ್ಮ ನಿಮ್ಮ ಸುಖ. ಆ ಸುಖವನ್ನು ಸೂದಯತಿ ಅಂದರೆ ಒಳ್ಳೆ ಪಾಕ ಮಾಡ್ತಾನೆ ಅಂತೆ ಭಗವಂತ. ಅಡಿಗೆಯವರನ್ನು ಸೂದರು ಅಂತ ಕರೀತಾರೆ. ಯಾಕೆ ಸೂದರು ಅಂತ ಕರೆಯೋದು? ಪಾಕ ಮಾಡ್ತಾರೆ ಅಂತ, ಅಥವಾ ಕೊಟ್ಟದ್ದನ್ನೆಲ್ಲ ನಾಶ ಮಾಡ್ತಾರೆ. ಆದ್ದರಿಂದ ಸೂದರು, ಸೂದ ಶಬ್ದಕ್ಕೆ ನಾಶ ಮಾಡು ಅಂತ ಅರ್ಥ ಉಂಟು. ನಾವೇನೋ ಒಳ್ಳೊಳ್ಳೆ ಕುಂಬಳಕಾಯಿ ಕೊಟ್ಟಿರ್ತೇವಲ್ಲ, ಹಾಳು ಮಾಡಿ ತೆಗೆದ್ರು, ಇಲ್ಲ ತುಂಡು 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 ಮಾಡಿ ಏನು ಕೊಟ್ಟರು? ಒಳ್ಳೆ ಅಕ್ಕಿ ಕೊಟ್ಟಿದ್ದೇವಲ್ಲ, ಒಂದಷ್ಟು ಮೆತ್ತಗೆ ಮೆತ್ತಗೆ ಮಾಡಿಟ್ಟು ಬಿಟ್ರು. ಏನೇ ಕೊಡಿ, ಅದಕ್ಕೊಂದು ವಿಕಾರವನ್ನು ಮಾಡಿ ಕೊಡ್ತಾರೆ. ಆದ್ದರಿಂದ ಅಡಿಗೆಯವರನ್ನು ಸೂದರು ಅಂತ ಕರೀತಾರೆ. ಅದೇ ಹಿಂಸಕನನ್ನು ಸೂದ ಅಂತ ಕರೆಯುವುದು. ಅವನ ಹೊಡೆತಕ್ಕಿವ ಪೂರಾ ಮೆತ್ತಗಾದ ಅಂತ ನಾವು ಅನ್ನೋದು. ಆದರೆ ಮೆತ್ತಗಾಗುವುದು, ಮೆತ್ತಗೆ ಮಾಡುವುದು, ಅದು ಸೂದನ ಕೆಲಸ. ಇವ ಯಾರು? ಕೃಷ್ಣ ಯಾರು? ಸೂದಯತಿ, ಪಾಕ ಮಾಡ್ತಾನೆ. ಯಾವುದನ್ನು ಪಾಕ ಮಾಡ್ತಾನೆ? ನಮಗೆಲ್ಲರಿಗೂ ಒಳಗಿನಿಂದ ಸುಖ ಉಂಟಲ್ಲ, ಆ ಸುಖವನ್ನು ಚೆನ್ನಾಗಿ ಪಾಕ ಮಾಡಿ 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 ನಮಗೆ ಉಣ್ಲಿಕ್ಕೆ ಕೊಡ್ತಾನೆ. ಒಲೆ ಮೇಲೆ ಹಾಲಿಟ್ಟರೆ ಹಾಲನ್ನು ಪಾಕ ಮಾಡ್ತೇವೆ, ಪಾಯಸ ಇಟ್ಟರೆ ಪಾಯಸ ಚೆನ್ನಾಗಿ ಪಾಕ ಬರುವಂತೆ ನೋಡಿಕೊಳ್ತೇವೆ. ಪ್ರತಿಯೊಂದಕ್ಕೂ ಕೂಡ ನಮ್ಮಲ್ಲಿ ಪಾಕ ಅಂತೊಂದು ಉಂಟು. ಚಿನ್ನಕ್ಕೂ ಒಂದು ಪಾಕ ಅಂತ ಉಂಟು. ಚಿನ್ನವು ಕೂಡ ಇಷ್ಟೇ ರೀತಿಯಲ್ಲಿ ಇಷ್ಟೇ ಕ್ರಮದಲ್ಲಿ ಅದು ನೀರಾದಾಗ ಮಾತ್ರ ಅದರಿಂದ ಆಭರಣ ಮಾಡಲಿಕ್ಕೆ ಬರುತ್ತೆ ಅಂತಾರೆ. ಜಾಸ್ತಿ ಆಗಬಾರದು, ಕಮ್ಮಿಯೂ ಆಗಬಾರದು. ಮಾತಿಗೂ ಒಂದು ಪಾಕ ಅಂತ ಉಂಟು, ಕೃತಿಗೂ ಒಂದು ಪಾಕ ಅಂತ ಉಂಟು. ಸದ್ಯ ಈಗ ಮಧು ಅಂದರೆ ನಮ್ಮ ನಿಮ್ಮ ಸುಖ. ಆ ಸುಖವನ್ನು ಭಗವಂತ ಏನು ಮಾಡ್ತಾನೆ? ಒಳ್ಳೆಯ ಪಾಕ ಮಾಡ್ತಾನೆ, ಒಳ್ಳೆಯ ಸಿದ್ಧ ಮಾಡ್ತಾನೆ. ಸಿದ್ಧ ಮಾಡಿ ಈಗೋ ಉಣ್ಣು ಅಂತ ಭಗವಂತ ನಮಗೆ ಕೊಡ್ತಾನೆ. ಅದರಿಂದ ಕೃಷ್ಣ ನಿನ್ನನ್ನು ಮಧುಸೂದನ ಅಂತ ಕರೆದರು. ಪ್ರತಿಯೊಬ್ಬರಿಗೂ ಇರತಕ್ಕಂಥ ಸುಖವನ್ನು ಪಾಕ ಮಾಡಿ ಕೊಡುವವನೇ, ಪಾಕ ಮಾಡಿ ಅವರು ಅನುಭವಿಸುವಂತೆ ಮಾಡುವವನೇ ಅನ್ನತಕ್ಕಂಥ ಧಾಟಿಯಲ್ಲಿ ಮಧುಸೂದನ. ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ.